ಇದರಿಂದ ಹೊಡೆದ್ರೆ ಏಟ್ ಆಗಲ್ಲ. ಓ ಕೈಯು ಏನಾಗಲ್ಲ, ಎಷ್ಟು ಸಿಂಪಲ್ ಆಗಿದೆ, ಜಸ್ಟ್ ಹಿಂಗೆ ಟಚ್ ಮಾಡಿದೆ. ಬಂಧುಗಳೇ, ಇವತ್ತು ಸೋಲ್ ಟ್ರೀ ಕ್ರಿಯೇಷನ್ಸ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಎಕ್ವಿಪ್ಮೆಂಟ್ಸ್ ಏನು, ಲಾಂಗು ಮಚ್ಚು ಮತ್ತು ಈ ಆ್ಯಕ್ಷನ್ ಸೀನ್ಗಳನ್ನು ಫೈಟ್ ಮಾಡೋದಕ್ಕೆ ಎಲ್ಲ ಎಕ್ವಿಪ್ಮೆಂಟ್ ಏನು ಬಳಸ್ತೀವಿ, ಅದನ್ನು ತುಂಬ ಫೇಮಸ್ ಆಗಿರೋ ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ ಅದನ್ನು ಒಂದು ಪ್ರಾಪರ್ಟಿ ಮಾಡ್ತಾರೆ. ಎಕ್ಸಾಕ್ಟ್ಲಿ ಅದು ನೋಡಿದ್ರೆ ಯಾರಿಗೂ ಫೇಕ್ ಅಂತ ಅನ್ಸೋದೇ ಇಲ್ಲ. ನೀವೇನಾದ್ರು ರಿಯಲ್ ವಸ್ತು ತಗೊಂಡು ಫೈಟ್ ಮಾಡಿದ್ರೆ ಏಟ್ ಆಗುತ್ತೆ. ಇದನ್ನೇನಾದ್ರು ತಗೊಂಡು ಏಟ್ ಆಗ್ಬಾರ್ದು ಅಂದರೆ ಮಲ್ಲಿಕಾರ್ಜುನ್ ಅವ್ರ ಹತ್ರ ಬರಬೇಕು. ಅಲ್ಲಿಗೆ ಬಂದಿದ್ದೀನಿ, ಮಲ್ಲಿಕಾರ್ಜುನ್ ಅವ್ರು ಇಲ್ಲೇ ಇದ್ದಾರೆ. ಮಲ್ಲಿಕಾರ್ಜುನ್ ಮತ್ತಿಗಟ್ಟೆ ಅಂದರೆ ಇಡೀ ಕನ್ನಡ ಇಂಡಸ್ಟ್ರಿ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಒಳ್ಳೆ ರಿಯಲಿಸ್ಟಿಕ್ ಆಗಿ ಒಂದು ಪ್ರಾಪರ್ಟಿ ಮಾಡೋ ಅಂತ ಒಂದು ಜಾಗ ಇದು. ಸಖತ್ತಾಗಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಲೈಟ್ ವೈಟ್ ಇದೆ ನೋಡೋದಕ್ಕೆ, ಮಚ್ಚ ತರನೇ ಕಾಣ್ತಾ ಇದೆ ಕಂಪ್ಲೀಟ್. ಹೊಡೆದ್ರೆ ಇದೇ ಆಗುತ್ತೆ ನನಗೆ ಅನ್ಸುತ್ತೆ. ಸೌಂಡ್ ಏನು, ಇದನ್ನ ಹೊಡಿತೀವಿ. ಇದೇನು ಒಂದು ರಬ್ಬರ್ ಅಲ್ಲಿ ಮಾಡಿರೋದು ಅನ್ಸುತ್ತೆ. ಇದು ವುಡ್ ಒಂದು ಸ್ವಲ್ಪ ಮಿಕ್ಸ್ ಆಗಿ ರಬ್ಬರ್ ಫೋಮ್ ಗೀಮ್ ಎಲ್ಲ ಹಾಕಿ ಮಾಡಿದರೆ ನೋಡೋಕೆ ಒಳ್ಳೆ ಕಬ್ಬಿಣ ಥರನೇ ಅನಿಸ್ತಿದೆ. ಏನು ವಿಡಿಯೋ ಮಾಡಿದಾಗ ಮೂವಿಗಳಲ್ಲೆಲ್ಲ ಇದನ್ನ ಹೊಡೆದಾಗ ಸೌಂಡ್ ಎಫೆಕ್ಟ್ಸ್ ಕೊಟ್ಟಾಗ ಅದು ನಮಗೆ ಫೀಲ್ ಆಗುತ್ತೆ ಮೆಚ್ಚಲ್ ನೋಡಿದಂಗೆ. ನೋಡಿ, ಇಲ್ಲೇ ಇದ್ದಾರೆ ಮಲ್ಲಿಕಾರ್ಜುನ್ ಮತ್ತಿಗಟ್ಟ ಅಂತ. ಸರ್ ನಮಸ್ತೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಒಂದು 7-8 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಕೇಳಿದ ಒಂದು 23-25 ವರ್ಷದಿಂದ ಇದೇ ವೃತ್ತಿನಲ್ಲಿದ್ದೀವಿ. ಹೌದಾ? ಆರ್ಟ್ ಡೈರೆಕ್ಟರ್ ಆಗಿದ್ದೀರಿ ಅಂತ ಕೇಳ್ಬಿಟ್ವಿ. ನಮ್ಮ ಕಲಾ ನಿರ್ದೇಶಕ ಸಂಘದಲ್ಲಿ ಆರ್ಟ್ ಡೈರೆಕ್ಟರ್ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗೂ ಈಗ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಇದ್ರ ಜೊತೆ ಎಷ್ಟು ಟೀಮ್ ಹುಡುಗರು ಇದ್ದಾರೆ ಈಗ ಇಲ್ಲಿ? ಒಂದೊಂದು ಸರಿ ಒಂದು 5-6 ಜನ ಇದ್ರೆ, ಇನ್ನೊಂದು ಸರಿ ಒಂದು 20-30 ಜನ. ಹೌದು, ಕೆಲಸ ರೆಗ್ಯುಲರ್ ಆಗೋದ ಇದೆ. ಯಾವುದೆಲ್ಲ ಮೂವಿಗಳು ಬರ್ಕೊಂಡಿದ್ದೀರಿ ಸದ್ಯಕ್ಕೆ ಈಗಲೇ ರೀಸೆಂಟಲ್ಲಿ? ಒಂದು ಮದಗಜ, ಇನ್ನೊಂದು ರಾಬರ್ಟ್, ಆಮೇಲೆ ಈಗ ಮಾರ್ಟಿನ್. ಏನ್ ದೊಡ್ಡ ದೊಡ್ಡ ಪಿಕ್ಚರ್ಗಳು ಯಾವ ಬಂದು ಅದೆಲ್ಲ ನೀವು ಮಾಡಿದ್ದಾರೆ? ನಮಗೂ ಅಷ್ಟೇ, ಸುಮಾರು ಕಡೆ ಬೆಂಗಳೂರು ಸುತ್ತಾಡ್ತಿದ್ವಿ ಪ್ರಾಪರ್ಟಿಗೆ ಅಂತ. ಎಲ್ಲರೂ ಮಲ್ಲಿಕಾರ್ಜುನ್ ಮತ್ತಿಗಟ್ಟ ಅಂತ ತುಂಬಾ ಅದ್ಭುತವಾಗಿ ಮಾಡ್ತಾರೆ ಈ ಕನ್ನಡ ಇಂಡಸ್ಟ್ರಿಲಿ. ಅವ್ರೊಬ್ಬರೇ ರಿಯಲಿಸ್ಟಿಕ್ ಆಗಿರೋಂಥ ಪ್ರಾಪರ್ಟಿ ಮಾಡ್ತಿರೋದು ಅಂತ. ನಮ್ಗೆ ರಿಯಲಿಸ್ಟಿಕ್ ಯಾವ್ಯಾವುದು ಕಾಸ್ಟ್ಯೂಮ್ ಅಂಗಡಿಗೆ ಹೋಗಿದ್ವಿ, ಒಂದು ಮರಕ್ಕೆ ಒಂದು 5-6 ಗನ್ ಅಂತ ಹೇಳ್ತಾ ಇದ್ರು, ಅವೆಲ್ಲ ನಮಗೆ ಅಕ್ಸೆಪ್ಟ್ ಮಾಡೋಕೆ ಆಗಲಿಲ್ಲ. ನಿಮ್ದು ವಿಡಿಯೋನು ನೋಡಿದ್ವಿ, ನಿಮ್ಮ ವಿಡಿಯೋನ ನಂಬರ್ ಕಲೆಕ್ಟ್ ಮಾಡ್ಕೊಂಡ್ವಿ. ಅದು ಅದಕ್ಕಿಂತ ಮುಂಚೆ ನೋಡೋಣ, ಎಲ್ಲ ಕಡೆ ಸುತ್ತಾಡೋಣ ಅಂತ ಸುತ್ತಾಡ್ಕೊಂಡು ಬಂದ್ವಿ. ನಮ್ಗೆಲ್ಲೂ ಆ ರಿಯಲಿಸ್ಟಿಕ್ ಫೀಲ್ ಸಿಗಲಿಲ್ಲ. ಹಾಗಾಗಿ ಇಲ್ಲಿಗೆ ಬಂದಮೇಲೆ ಬರ್ತಿದ್ದಾಗೆ ಫಸ್ಟ್ ನೋಡಿದ ಅದು ಪ್ರಾಪರ್ಟಿ ನಿಮ್ಗೆ ತೋರಿಸಿದ್ನಲ್ಲ, ಅದು ಮಚ್ಚು ಫುಲ್ ಅಕ್ಸೆಪ್ಟ್ ಮಾಡ್ಕೊಂಡ್ವಿ ನಾವು ಅದನ್ನ. ಇಲ್ಲ ಇದು ಬಿಲೀವ್ ಮಾಡ್ಬೋದು ಹೀಗೆ ಅಂತ. ಮುಟ್ಟಕ್ಕೆ ನೋಡಿದ್ರೆ ಕಬ್ಬಣ ಇದ್ದಂಗೆ ಇದೆ ಅದು. ಅದು ನೋಡಿದ್ರೆ ವುಡ್ ಮತ್ತು ಫೋಮ್ ಯೂಸ್ ಮಾಡಿ ಮಾಡಿದ್ದೀರಾ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಇದೇ ನಿಮ್ದು, ಇದಿಷ್ಟೇ ನಿಮ್ದು ವರ್ಕ್ ಶಾಪ್? ಹೌದಾ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ ಮಾಡಿ ಹಿಂಗೆ. ಯಾರು ನೋಡಿದ್ರೆ ಹಂಚು ಅನ್ಬೇಕು, ಫುಲ್ ಒರಿಜಿನಲ್ ಹಂಚಿದ್ದಂಗೆ ಇದೆ. ಫೋಮಲ್ ಮಾಡೋದಲ್ಲ ಇದು? ಅಲ್ಲ ಸರ್, ಕೆಮಿಕಲ್. ಕೆಮಿಕಲ್ ನೋಡಿ, ಕೆಮಿಕಲ್ ಏನು ಥರ್ಮೋಕಾಲ್ ಇದೆಯಲ್ಲ, ಅಷ್ಟೇ ವೇಟ್, ಲೈಟ್ ವೇಟ್ ಇದೆ. ಥರ್ಮೋಕಾಲ್ ಗಿಂತ ಸ್ವಲ್ಪ ವೇಟ್ ಇದೆ. ಕೆಮಿಕಲ್ ಮಿಕ್ಸ್ ಒಂದು ಚೂರು ಗೊತ್ತಾಗಲ್ಲ, ಒಂದು ಚೂರು ಗೊತ್ತಾಗಲ್ಲ, ಹಂಚಿದ್ದಂಗೆ ಇದೆ ನೋಡಿ ಇಲ್ಲಿ. ಶಂಕ ಮಾಡೋದಕ್ಕೆ ಇದು ಇನ್ನೂ ನೆಲನ ಬಿಡಿಸಿ ಅದನ್ನು ಫಿನಿಶಿಂಗ್ ಮಾಡ್ತೀರಾ ಇನ್ನೂ ನೀಟಾಗಿ. ಒರಿಜಿನಲ್ ಪ್ರಾಪರ್ಟಿ ತರಾನೇ ಕಾಣೋ ಅಂಥದ್ದು, ಏನು ತೂಕನೇ ಇಲ್ಲ ಇದು ನೋಡುವಾಗ. ನಾವು ಅದನ್ನು ಫೀಲ್, ಆ್ಯಕ್ಟ್ರೆಸ್ಗಳು ಒಂದು ಸ್ವಲ್ಪ ತೂಕ ಇದೆ ಅನ್ನೋಂಗೆ ಆ್ಯಕ್ಟ್ ಮಾಡಿ ಅದನ್ನು ಓ ಇದು ಫೀಲ್ ಕೊಡಬೇಕಷ್ಟೇ. ಇದರಲ್ಲೆಲ್ಲ ನೀವು ಫೈಟ್ ಮಾಡಿದ್ರೆ ನಿಮ್ಗೆ ಹೊಡೆದ್ರೆ ಏಟ್ ಆಗಲ್ಲ ಯಾರಿಗೂ. ಹೀರೋಗಳು ಬರ್ತಾರಲ್ಲಿ ಹಿಡ್ಕೊಂಡು ಶಂಕ ತಗೊಂಡ ಬಿಟ್ಟಾವದೇನ ಅಂದಿದ ತಕ್ಷಣ ಅಲ್ಲೆಲ್ಲ ಉದುರೋಯ್ತಾವಲ್ಲ, ಅವೆಲ್ಲ ಆ್ಯಕ್ಟಿಂಗ್ ಹೊಡೆದ್ರೆ ಏಟ್ ಆಗಲ್ಲ ಅಂತ ಖುಷಿ ಪಡ್ಬೋದು. ಅಷ್ಟು ಸಾಫ್ಟ್ ಆಗಿದೆ ಸ್ಪಂಜು. ಇದು ಓ ಇದು ಫೇಕೇನಾ ನೋಡಿ, ಇದೆಲ್ಲ ನೋಡಿದ್ರೆ ರಿಯಲ್ ಅನ್ಸ್ಬೇಕು. ವೈಟೇ ಇಲ್ಲ ಏನು, ಟೈರ್ ಎಲ್ಲೋಡಿ ನೀಟಾಗಿ ಎತ್ಬೋದು. ಜಸ್ಟ್ ವೈಟೇ ಇಲ್ಲ, 3 kgs ಒಂದೇ. ಅಷ್ಟೇ, 3 kg ಅಲ್ವಾ? ನೋಡಿ ಇಲ್ಲೆಲ್ಲ ಗುದ್ದಲಿಗಳು ನೋಡಿ, ಎಲ್ಲ ಮಾಡಕ್ಕೆ ಆಗ್ತಾ ಇಲ್ಲ. ಸಿಲಿಂಡರ್ ಅಷ್ಟೇ ಫೇಕ್ ಅಲ್ವಾ ಅದನ್ನು? ಒಂದೊಂದು ಬೆಳ್ಳ, ಒಂದೊಂದು ಬೆಳ್ಳದೆ ಎತ್ತಾಡ್ಬೋದು ಹಂಗಿದೆ. ಹ್ಮ್, ಹೀರೆಕಾಯಿ.
ಸಿಂಗಾಪುರ್ ಹೋಗ್ಬಿಟ್ಟು ಮರ್ತ್ ಬಿಟ್ಟಿದ್ರಾ ನಿಮ್ಮ ಸುಮಾರು ವೆರೈಟಿ ಕೆಲಸ ಮಾಡ್ತೀವಿ ತೋರಿಸ್ತೀನಿ. ಇನ್ನೊಂದ್ರೆ ಅವರು ಬಿಎಸ್ಸಿ ಒಂದು ಮೌಲ್ಡ್ ಮಾಡ್ತೀರಾ ನೀವು? ಮೌಲ್ಡ್ ಮಾಡಿ ಈ ಹಂತಕ್ಕೆ ತಗೊಂಡ್ಬರ್ತೀರಾ. ಈಗ ಒಂದು ಸಿನಿಮಾದವ್ರು ಬಂದ್ರೆ ಯಾವ ತರ ನೀವು ಅವ್ರ ಜೊತೆ ಹೆಂಗ್ ಡಿಸ್ಕಷನ್ ಮಾಡ್ತೀರಿ? ಈಗ ನಾವು ನಮ್ಮ ಸಿನಿಮಾಗೆ ಅಂತಾನೆ ಬಂದಿರೋದು, ನಮಗೂ ಕೆಲವೊಂದು ಗನ್ಗಳು ಲಾಂಚರ್ಸ್ಗಳು ಎಲ್ಲ ಬೇಕಾಗಿತ್ತು, ಅದು ಅದಕ್ಕೋಸ್ಕರನೇ ಅಂತಾನೆ ಬಂದ್ವಿ. ಅದ್ರ ಜೊತೆ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀವಿ. ಇನ್ ಕೇಸ್ ನೀವು ಯಾರಾದ್ರಲ್ಲಿ ಶಾರ್ಟ್ ಫಿಲ್ಮ್ ಆಗಿರಲಿ ಫಿಲ್ಮ್ ಆಗಿರಲಿ ಯಾವ್ದಕ್ಕೆ ಆಗಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ. ಕೊನೆಗೆ ನೀವು ಸಿನಿಮಾಗೆ ಅಂದ್ರೆ ಯಾವ ತರ ಡಿಸ್ಕಸ್ ಮಾಡ್ತೀರಾ ಸರ್? ಏನಿಲ್ಲ, ಫಸ್ಟ್ ಸೀನ್ ಕೇಳ್ಕೊತೀವಿ. ಅಂದ್ರೆ ಈಗ ಫೈಟ್ ಇದೆಲ್ಲಿ ಅದು ನಡೆಯುತ್ತೆ, ಏನಕ್ಕೋಸ್ಕರ ಅಂದ್ರೆ ಯಾವ ಜಾಗದಲ್ಲಿ ಅದು ನಡೆಯುತ್ತೆ ಅಂತ ಗೊತ್ತಾದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ಆ ಮೆಟೀರಿಯಲ್ ನ ರೆಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಡಂಜನ್ ಏರಿಯಾ, ಒಂದು ಫ್ಯಾಕ್ಟ್ರಿ, ನಿಂತೋಗಿರೋ ಫ್ಯಾಕ್ಟ್ರಿ, ನಾವು ಅಲ್ಲಿ ಮುರಿಯೋ ಅಂತದ್ದು ಸ್ವಲ್ಪ ಕಮ್ಮಿ, ಒಂದು ಬ್ರೇಕಬಲ್ ಕೊಡ್ಬೋದು, ಯಾವುದು ಗ್ಲಾಸು ಇನ್ನಿತರ ವಸ್ತುಗಳು, ತುಂಬಾ ಮುರಿಯೋ ಅಂತದನ್ನ ಕೊಡಕ್ಕಾಗಲ್ಲ. ಸೊ ಆ ಸ್ಥಳಕ್ಕೂ ಒಂದಷ್ಟು ಮುರಿಯೋ ಹಾಗೆ ಏನ್ ಮಾಡ್ಬೋದು, ಸ್ವಲ್ಪ ಬ್ರೇಕಬಲ್ ಆದಾಗ ಒಂದು ಸೀನ್ ಎಫೆಕ್ಟ್ ಆಗುತ್ತೆ. ಈಗ ಒಂದು ನಮ್ಗೊಂದು ಸೀನಿಗೆ ಇದೆ, ಒಂದ್ ದೊಣ್ಣೆ ಹೊಡೆದಾಗ ದೊಣ್ಣೆ ಎಲ್ಲ ಚೂರ್ ಚೂರ್ ಆಗ್ಬೇಕು, ತಲೆ ಹೊಡೆದು ಲೇಟ್ ಆಗಬಾರ್ದು, ಚೂರ್ ಚೂರ್ ಆಗ್ಬೇಕು. ಬಾಟ್ಲು, ಬೇರೆ ಬಾಟ್ಲು ಹೊಡೆದಾಕೋದು ಒಂದಿದೆ, ತಲೆ ಹೊಡೆಯೋದು, ಬೇರೆ ಬಾಟ್ಲು ಪುಡಿ ಪುಡಿ ಆಗೋದು, ಇವೆಲ್ಲ ಮಾಡ್ತೀರಾ ನೀವು? ಹೊರಗಡೆ ಸೌಂಡ್ ಗೊತ್ತಾಗುತ್ತೆ ಇದು, ಇದರಿಂದ ಹೊಡೆದ್ರೆ ಏಟ್ ಆಗಲ್ಲ. ಸಾರಿ ಸಾರಿ ಸಾರಿ, ಬಿಡಿ ಬಿಡಿ ಬಿಡಿ, ಏನು ಆಗಲ್ಲ ಅಲ್ವಾ? ಏನಾಗಲ್ಲ, ಯಾರಿಗೂ ಇದಾಗಲ್ಲ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಜಸ್ಟ್ ಈಗ ಟಚ್ ಮಾಡಿದೆ ಹಿಡಿದು. ಓ, ಕೈಗೂ ಏನಾಗಲ್ಲ? ಹ್ಞೂ, ಕೈಗೂ ಏನೂ ಆಗಲ್ಲ, ಶುಗರ್ ಅಲ್ಲ. ನಾವು ಈ ಗಾಜು ಲೋಟ ಇರುತ್ತಲ್ಲ, ಅದು ಹಿಂಗೆ ಕ್ರಶ್ ಮಾಡಬೇಕು ಅಂತ ಸೀನ್ ಇರುತ್ತೆ. ಅವಾಗ ಕ್ಲಿಯರ್ ಸಿಗುತ್ತೆ, ಕಲರ್ ಎಲ್ಲ ಥರದ ಕಲರ್ ಸಿಗುತ್ತೆ. ನೋಡಿ ಇದೆಲ್ಲ ಅದೇ ಅವ್ರು ಮಾಡಿರೋ ಪ್ರಾಪರ್ಟಿ. ಇದು ನೋಡಿ ಚಾಕು, ಏನ್ ಗಟ್ಟಿದೆ ಅನಿಸ್ತಿದೆ ನೋಡಿ, ಗಟ್ಟಿದೆ ಅನಿಸ್ತಿದೆ. ಆದ್ರೆ ಏನು ಇಲ್ಲ ಇದ್ರಲ್ಲಿ, ಏನು ಇಲ್ಲ, ಡೇಂಜರ್ ಇಲ್ಲ, ಇದು ಫೇಕು, ಕಂಪ್ಲೀಟ್ ಫೇಕು. ಕಲರ್ ಮೇಲೆ ಆತರ ಎಫೆಕ್ಟ್ ಕಾಣಿಸ್ತಾ ಇದೀವಿ, ಕಬ್ಬಣ ಅನ್ನಂಗೆ ನೋಡಿ ಕಾಣ್ತಾ ಇಲ್ಲ. ಅಷ್ಟು ನೀಟ್ ಫಿನಿಶಿಂಗ್ ಇದೆಯಲ್ಲ ವರ್ಕು. ಹ್ಞೂ, ನೋಡಿ ಮಚ್ಚು ಕಡಿಯ ಕುರಿ ಕಡೆ ಹಾಕೋಣ, ಅದೆಲ್ಲ ಏನು ಬಂದಿ ಚೈನು ಅವು ಇವು ಎತ್ಕೊಂಡು ಹೊಡೆದ ಅಂತಾರಲ್ಲ, ಇದು ಕಲರ್ ಆಗ್ಬೇಕಲ್ವ? ಇನ್ನು ಕಲರ್ ಆಗ್ಬೇಕು, ಇದು ಕಲರ್ ಆಗ್ಬೇಕು. ಅದೇ ಮಾಡಿ ಕಟ್ ಮಾಡಿ ಇಟ್ಟಿದ್ದಾರೆ, ಕಲರ್ ಆಗ್ಬೇಕಿದು. ಇದೆಲ್ಲ ಯಾವ್ದಾರು ಸಿನಿಮಾಗೆ ಆಡ್ರ? ಇಲ್ಲ ಸರ್, ಇದು ಏನು ಮಾಡಿದೀವಿ ಅಂದರೆ, ಇದು ಸೌತ್ ಇಂಡಿಯಾದಲ್ಲಿ ಫಸ್ಟ್ ಕಾನ್ಸೆಪ್ಟ್. ಹಾಂ, ಸೌತ್ ಇಂಡಿಯಾದಲ್ಲಿ ಅಂದರೆ ಸೌತ್ ಇಂಡಿಯಾದಲ್ಲಿ ನನಗಿಂತ ತುಂಬ ಚೆನ್ನಾಗಿ ಮಾಡೋದಿದ್ದಾರೆ, ಅವ್ರು ಆರ್ಡರ್ ತಗೊಂಡು ಮಾಡೋದು. ಈಗ ನಮ್ದು ಹಂಗಲ್ಲ, ಒಂದಷ್ಟು ಪ್ರಾಪ್ಸ್ ಇರುತ್ತೆ, ಮಾಡಿರ್ತೀವಿ. ಇದೊಂದು ಕಾನ್ಸೆಪ್ಟ್ ಫಸ್ಟ್ ಇದು ಸೌತ್ ಇಂಡಿಯಾದಲ್ಲಿ, ಈ ಥರದ ಅಂಗಡಿ ಇಲ್ಲ. ಹೌದು ಹೌದು, ಇಲ್ಲಾಂದ್ರೆ ಅವರೇ ಹೋಗಿ ಮಾಡಬೇಕು, ತಗೊಂಡು ಅವಾಗ ಇದು ಮಾಡಬೇಕು. ಏನಾಗುತ್ತೆ ಅಂದರೆ, ಸಡನ್ ಆಗಿ ಎರಡು ದಿನ ಶೂಟಿಂಗ್ ಇರುತ್ತೆ, ಸಡನ್ ಆಗಿ ಬಂದ್ಬಿಡ್ತಾರೆ. ಇವತ್ತು ಬಂದ್ಬಿಟ್ಟು ನಾಳೆಗೆ ಪ್ರಾಪ್ ಬೇಕು ಅಂತಾರೆ, ಅವ್ರಿಗೂ ಮಾಡೋಕ್ಕಾಗಲ್ಲ, ಒಂದೇ ದಿನ ಕೊಟ್ಟರೆ ಕಷ್ಟ ಆಗ್ಬಿಡುತ್ತೆ ನಿಮಗೆ. ಒಂದೇ ದಿನಕ್ಕೆ ಒಳ್ಳೆ ಕ್ವಾಲಿಟಿ ವರ್ಕ್ ಮಾಡೋಕ್ಕಲ್ಲ, ಅವ್ರಿಗೂ ಕೆಲಸ ಒಳ್ಳೆ ಕೆಲಸಗಳಿರಬೇಕು. ಅಂಥ ಸಮಯದಲ್ಲಿ ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡಿ ಸರ್? ಇದು ಕಾನ್ಸೆಪ್ಟು ಹೆಂಗೆ ಇದಾಯಿತು ಅಂದರೆ, ಒಂದಷ್ಟು ಸಿನಿಮಾಗಳಲ್ಲಿ ನಾವು ಮಾಡಬೇಕಾದ್ರೆ ಟೈಮ್ ಕೊಡ್ತಿರ್ಲಿಲ್ಲ. ಏ, ತಮಿಳ್ನಾಡವ್ರು ಚೆನ್ನಾಗಿ ಮಾಡ್ತಾರೆ, ಕೇರಳದವ್ರು ಚೆನ್ನಾಗಿ ಮಾಡ್ತಾರೆ, ಆಯಿತು. ನಮ್ಗೆ ಅದು ಉದ್ದೇಶ ಕೇರಳ ತಮಿಳ್ನಾಡು ಅನ್ನೋದು ನಮಗೆ ಆ ಥರದ್ದೇನೂ ಇರಲಿಲ್ಲ. ಇವ್ರು ಹೆಂಗನ್ನರು, ಇವ್ರ ಹತ್ರ ಹೆಂಗೆ ನಾವು ಇದು ಮಾಡೋದು, ಎರಡು ದಿನದಲ್ಲಿ ಆಗಲ್ಲ, ಅವ್ರು ಹೆಂಗೆ ಮಾಡ್ತಾರೆ, ಸಾಧ್ಯ ಇಲ್ಲ ಅಂತ. ಸೊ ನಾವು ಅವಾಗ ಏನು ಮಾಡೋದು, ಇಲ್ಲ ಯಾರು ಸುಮ್ಮನೆ ಯಾಕೆ ಎನ್ಕ್ವೈರಿ ಮಾಡಬೇಕು, ನಾವೊಂದು ಪ್ಲ್ಯಾನ್ ಮಾಡಬೇಕು ಅಂದ್ಬಿಟ್ಟು. ಏನೇನು ನಮ್ಗೆ ಗೊತ್ತಿರುತ್ತಲ್ಲ, ನಾ ಡೈರೆಕ್ಟರ್ ಕೆಲಸ, ಒಂದು ಬೇಸಿಕ್ ಆಗಿ ಒಂದಷ್ಟು ರೆಡಿ ಮಾಡೋದು, ಇನ್ನೊಂದು ಮಿಕ್ಕಿದ್ದನ್ನು ಮಾಡ್ಕೋಬೋದು, ಕಲರ್ ಗಿಲರ್ದು ಈ ಥರದ್ದೆಲ್ಲ ಬೇಸ್ ವರ್ಕು ಅದು ಮಾಡ್ಬೋದು. ಬಟ್ ಇದನ್ನೆಲ್ಲ ಮಾಡೋಕ್ಕೆ ಟೈಮ್ ಹಿಡಿಯಿತು, ಅವಾಗ ನಾವು ಪ್ಲ್ಯಾನ್ ಮಾಡಿ ಇದನ್ನ ಮಾಡ್ತೀವಿ. ಇದು ಇದು ಡಮ್ಮಿನ ಅನ್ಕೋಬಿಟ್ಟಿದ್ದೆ ನಾನು, ಇದು ಒರಿಜಿನಲ್ಲು.
ಇಲ್ಲಿ ಯಾವ್ಯಾವ ಡಮ್ಮಿ ಯಾವ್ಯಾವ ಒರಿಜಿನಲ್ ಒಂದು ಗೊತ್ತಾಗ್ತಿಲ್ಲ. ಒರಿಜಿನಲ್ ಕೆಲಸ ಮಾಡ ಇವನು ಇವನು ನನಗೆ ಇವನು ಡೌಟ್ ಆಗ್ಬಿಟ್ಟು ಇವನು ಒರಿಜಿನಲ್ ಡೂಪ್ಲಿಕೇಟ್ ಇದೊಂದು ಮಾಡಿಟ್ಟವ್ರೆ ಭಾರಿ ಡೂಪ್ಲಿಕೇಟ್ ಇದಾವೆ ಇಲ್ಲಿ ತುಂಬಾ. ಬಾಂಡ್ಲಿ ಜೋಪನ ಚೈನ್ ನೋಡಕ್ ರಿಯಲ್ ಅನ್ಸುತ್ತೆ ಸರ್. ಇದು ಆಕ್ಚುಲಿ ಇದು ನಿಖಿಲ್ ಕುಮಾರ್ ಸ್ವಾಮಿ ಅವ್ರದ್ದು ಒಂದು ಸಿನಿಮಾ ಬಂದ್ ಗೊತ್ತಾ ರಚಿತಾರಾಮ್ ಜೊತೆ, ಅದಕ್ಕೆ ಡೂಪ್ಲಿಕೇಟ್ ಇದು ಮಾಡಿದ್ದು. ಹೌದಾ? ತಟ್ಟಿ ಮಾಡಕ್ ಡೂಪ್ಲಿಕೇಟ್ ಸರ್. ಒಂದು ಚೂರು ಗೊತ್ತಾಯ್ತಲ್ಲ ಇದು ಅಲ್ವಾ, ಇಟ್ಕೊಂಡ್ರು ಗೊತ್ತಾಯ್ತಿಲ್ಲ, ಅದು ಇಟ್ಕೊಂಡ್ರು ಸೌದೆ ಅನ್ಸುತ್ತಿದ್ದು. ಎಲ್ಲಿ ಆ ಕಡೆ ತಗೊಳ್ಳಿ, ಸ್ಮೆಲ್ವಾಂಗೆ ಗೊತ್ತಾಯ್ತದೆ ಸೌದೆ ತರ. ಇದು ಉಡ್ಡೇನೆ ಒರಿಜಿನಲ್ ಉಡ್ನ ನಾವು ಪ್ರೋಸೆಸ್ ಮಾಡಿದೀವಿ. ಅಂದ್ರೆ ಪ್ರೀಸಸ್ ಮಾಡಿ ನೀವು ಅದನ್ನ ಗಮ್ ಹಾಕಿ ಇದ್ ಮಾಡಿದ್ರೆ ಹೊಡೆದ್ರೆ ಏಟ್ ಆಗದಾರ ಮಾಡಿದೀರ ಅಂತ ಮರ ಸೆಲೆಕ್ಟ್ ಮಾಡ್ತೀವಿ. ಇದೆ ಪರ್ಟಿಕ್ಯುಲರ್ ಹಾಲ್ವಣ ಇದೆ ಅಲ್ವಾ, ಡ್ರಮ್ ಸ್ಟಿಕ್, ನುಗ್ಗೆಕಾಯ್ದು ನುಗ್ಗೆಕಾಯಿ ಮರ ಏಟ್ಗಳಲ್ಲ. ಆಮೇಲೆ ಇನ್ನೊಂದು ಇದಕ್ಕಿನ್ನ ಇನ್ನ ಲೈಟ್ ವೇಟ್ ಉಟ್ಟು ತೋರಿಸ್ತೀನಿ. ಇನ್ನ ಲೈಟ್ ವೇಟ್ ಇದು ಮರನೇ, ಅದು ಮರನೇ. ಬಟ್ ಈ ಮರ ಇದು ಇತ್ತೀಚೆಗೆ ನಾವು ಫೈಟರ್ಗಳಿಗೆ ಸೀಳ್ತಾ ಇತ್ತು, ಏನು ಹೊಡೆದಾಗ ಈ ಸೀಳಿದಾಗ ಸಿಬ್ರೆ ಬರುತ್ತೆ, ಸಿಬ್ರೆ ಬರುತ್ತೆ. ಇದು ಇಲ್ಲ ಮುರಿದೋಗುತ್ತೆ. ಅಂದ್ರೆ ಇದ್ರ ನೀವು ಚೂಸ್ ಮಾಡ್ತಿರೋ ಅದ್ರ ಮೇಲೆ ಡಸ್ಟ್ ಬೇರೆ ಬರೋಕೆ ಎಫೆಕ್ಟಿಗೆ ನೀವೆಲ್ಲ ಆರ್ಡರ್ ಕೊಟ್ಟು ತರ್ಸೋದು. ಇದನ್ನ ಎಲ್ಲ ಒಂಥರ ಆವಿಷ್ಕಾರ ಮಾಡಿ ಸೈಂಟಿಸ್ಟ್ ತರ ಯೋಚನೆ ಮಾಡಿ ಅದನ್ನೇ ಹೇಳೋದು. ಒಬ್ಬ ಒಬ್ಬ ಒಂದು ವೃತ್ತಿಯಲ್ಲಿ ಇನ್ವಾಲ್ವ್ ಆದ್ರೆ ಅದ್ರ ಡೀಪ್ ಒಳಗೆ ಹೋಗ್ತಾನಂತೆ. ಒರಿಜಿನಲ್ ಮೃದಾಕಾರವಾಗಿದೆ. ಒಳ್ಳೇದ್ ಮಾಡಿದೀರಾ ನೋಡಿ ನಮ್ಮಂತ ನ್ಯೂ ಮೇಕರ್ಸ್ ಗಳು ಇಂಡಸ್ಟ್ರಿಯಲ್ಲಿ ಈ ಸದ್ಯಕ್ಕೆ ಒಳ್ಳೆ ಕ್ವಾಲಿಟಿ ವರ್ಕ್ ನ ಮಾಡ್ತಿರಂತವ್ರು ನಮ್ಮ ಮಲ್ಲಿಕಾರ್ಜುನ ಮತಿಘಟ್ಟ ಅವರು. ನಿಮ್ಗೆ ನಂಬರ್ ಹೇಳ್ಬೋದಾ ನೀವು? ತೊಂದರೆ ಇಲ್ಲ, ಏನು ನೀವೇ ಹೇಳ್ಬಿಡಿ ನಂಬರ್ನ. ನನ್ನ ನಂಬರು 9743570010. ಆ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಿದೆ. ನಿಮ್ಗೆ ಏನಾದರೂ ಯಾವುದೇ ವರ್ಕ್ ಇರಲಿ, ಸಿನಿಮಾ ರಿಲೇಟೆಡ್ ಎದ್ಬಿಟ್ರೆ ಇನ್ನೂ ಬೇರೆ ಏನಾದ್ರು ವರ್ಕ್ ಸಿನಿಮಾ ಅಲ್ಲದೆ ಈಗ ನಾವೊಂದು ಇದರಲ್ಲಿ ಜಿ ಕೆ ವಿಕೆನಲ್ಲಿ ಒಂದು ಕೃಷಿ ಮೇಳಕ್ಕೊಂದು ಸೆಟ್ ಹಾಕಿ, ಸೆಟ್ ಅಂದರೆ ಕಾನ್ಸೆಪ್ಟ್ ವೈಸ್ ಸೆಟ್ ಮಾಡಿದ್ವಿ. ಅಲ್ಲಿ ಒಂದು ಗೋಲ್ಡ್ ಅಂದರೆ ಚಿನ್ನದ ಪದಕ ಬಂದಿತ್ತು, ಆಮೇಲೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು. ಸೊ ಅದೊಂದು ಏನು ಅಂದರೆ ಅವ್ರು ನೋಡಬೇಕು ಅಂತ ಬಯಸಿದ್ರು. ನಾನು ಮೂರ್ನಾಲ್ಕು ದಿನ ನಿದ್ದೆಗೆಟ್ಬಿಟ್ಟು ಆ ಸೆಟ್ಟಿಂಗ್ ಭಾಗ ಮಲಗಿದ್ದೆ, ಯಾರು ಇವ್ರು ಮಾಡಿದ್ದಾರೋ ಕರೀರಿ ಕಾನ್ಸೆಪ್ಟ್ ಮಾಡಿದಾರೋ ಅಂತ ಹುಡುಕಿ ಹುಡುಕಿ ಅದೊಂದು ಚಾನ್ಸ್ ಮಿಸ್ ಆಯ್ತು. ಆವಾಗ ಆಮೇಲೆ ದಸರಾದಲ್ಲಿ ತುಮಕೂರು ಜಿಲ್ಲೆಯಿಂದ ಪ್ರತಿ ಬಾರಿನು ಒಂದು ಪ್ರಶಸ್ತಿ ಅಂತ ತಗೋತೀವಿ. ಇದೆಲ್ಲ ಹೋಗ್ತಾ ಇರ್ತಲ್ಲ ಹಂಪಿದು ಇದು ಎಲ್ಲ ಮಾಡ್ತಾರೆ ದೊಡ್ಡ ದೊಡ್ಡ ಕ್ರಾಪ್ಸ್ ಗಳು ಟ್ಯಾಬ್ಲೋ ವರ್ಕ್ಸ್. ದಸರಾದಲ್ಲಿ ಟ್ಯಾಬ್ಲೋ ವರ್ಕ್ ಅಲ್ಲಿ ಪ್ರತಿ ವರ್ಷ ಯಾವ್ದಾದ್ರು ಒಂದು ಪ್ರಶಸ್ತಿ. ನಿಮ್ಮ ಹುಡುಗರನ್ನೆಲ್ಲ ಯಾವ ಬೇಸಿಸ್ ಮೇಲೆ ತಗೊಂಡಿದ್ರೆ ಕ್ವಾಲಿಫಿಕೇಶನ್ಸ್? ಕ್ವಾಲಿಫಿಕೇಶನ್ಸ್ ಅಂತ ಏನಿಲ್ಲ ಸರ್. ಈಗ ಅವರು ಈಗ ಇವರು ಆರ್ಟಿಸ್ಟ್ ಬಿ ಎಫ್ ಎ ಎಂ ಎಫ್ ಎ ಮಾಡಿದ್ದಾರೆ ಅಲ್ಲಿ ಒಳಗೊಬ್ಬ ಅವರು ಬಿ ಎಫ್ ಎ ಮಾಡಿದ್ರೆ ಇನ್ನ ಒಂದಿಬ್ರು ಕಾರ್ಪೆಂಟರ್ಸ್ ಪೇಂಟ್ರು ಮೋಲ್ಡ್ರು ಈಗ ಇಲ್ಲ ಒಬ್ರು ಕೆಲಸ ಮಾಡ್ತಿದ್ರು. ಅವರು ನಾರ್ಮಲ್ ಆಗಿ ಆರ್ಟಿಸ್ಟ್ ಇರ್ತಾರೆ ಬೇಸಿಕಲ್ ಆಗಿ ಆರ್ಟಿಸ್ಟೇ ಹೆಚ್ಚಿಗೆ.